ಮೇಲ್ಜಾತಿಯ ವ್ಯಕ್ತಿಯಿಂದ ದಲಿತ ಕೇರಿಯ ಜನರಿಗೆ ದೌರ್ಜನ್ಯ. ಆರ್ಟಿಐ ಕಾರ್ಯಕರ್ತ ತ್ಯಾಗರಾಜ್ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ರಸ್ತೆಯಲ್ಲಿಯೇ ಕುಳಿತು ತಮ್ಮ ಮೂಲಭೂತ ಹಕ್ಕುಗಳಿಗಾಗಿ ಪ್ರತಿಭಟನೆ ನಡೆಸಿದ ಕೊಲವನಹಳ್ಳಿ ದಲಿತ ಕೇರಿಯ ಮಹಿಳೆಯರು. ಚಿಕ್ಕಬಳ್ಳಾಪುರ ತಾಲೂಕಿನ ಕೊಲವನಹಳ್ಳಿಯ ಗ್ರಾಮದ ದಲಿತ ಕೇರಿಯ ಮಹಿಳೆಯರು ಸೇರಿದಂತೆ ಹುಡುಗರು ರಸ್ತೆಯಲ್ಲಿಯೇ ಕುಳಿತು ಗ್ರಾಮದ ಆರ್ಟಿಐ ಕಾರ್ಯಕರ್ತ ತ್ಯಾಗರಾಜ್ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಪ್ರತಿಭಟಿಸಿದರು. ಮೇಲ್ಜಾತಿಯ ತ್ಯಾಗರಾಜ್ ಎಂಬುವವರು ನಾವು ದಲಿತರೆಂಬ ಕಾರಣಕ್ಕೆ ಒಂದಲ್ಲ ಒಂದು ರೀತಿಯ ತೊಂದರೆ ಕೊಡುತ್ತಲೇ ಇದ್ದಾರೆ. ನಮ್ಮ ಕೇರಿಯಲ್ಲಿ ನೀರಿನ ಸಮಸ್ಯೆಯಾಗಿ ನಲ್ಲಿಯಲ್ಲಿ ನೀರು ಹಿಡಿಯಲು ಹೋದಾಗ ನೀರನ್ನು ಹಿಡಿಯಲು ಬಿಡದೆ ಬಿಂದಿಗೆ ಕಿತ್ತೆಸುವುದಲ್ಲದೆ ನಮಗೆ ಅವಮಾನ ಮಾಡಿದ್ದಾರೆ. ನಮ್ಮ ಕೇರಿಗೆ ಕುಡಿಯುವ ನೀರಿನ ಸಂಪರ್ಕ ಕಲ್ಪಿಸುವ ಪೈಪ್ಲೈನ್ ಅನ್ನು ಕಿತ್ತು ಹಾಕಿದ್ದಾರೆ. ಇದನ್ನು ಪ್ರಶ್ನಿಸಿದರೆ ಇಲ್ಲಸಲ್ಲದ ದೂರುಗಳನ್ನು ನಮ್ಮ ಮೇಲೆಯೇ ಹಾಗೂ ನಮ್ಮ ಮಕ್ಕಳ ಮೇಲೆ ಹಾಕಿಸುತ್ತಾರೆ. ಸಮಸ್ಯೆ ಕುರಿತು ದೊಡ್ಡಮರಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಸದಸ್ಯರ ಗಮನಕ್ಕೆ ತಂದಿದ್ದೇವೆ. ಸಮಸ್ಯೆ ಬಗೆಹರಿಯದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದರು. ನಾವು ಬೇರೆ ಕೆಸ್ಟ್ ಎಸ್ಸಿ ನಮ್ಮದು, ನಾವು ಹೋಗಿ ಅಲ್ಲಿ ನೀರು ಹಿಡಿಬಾರ್ದಂತೆ, ಅವರೇ ಹಿಡಿಬೇಕಂತೆ. ಅವ್ರು ಸಪ್ರೇಟಾಗಿ ದುಡ್ಡು ಕೊಟ್ಟು ಅವ್ರು ಹಾಕ್ಸ್ಕೊಂಡಿದಾರಂತೆ. ನಮ್ಮ ಗೌರ್ಮೆಂಟ್ ಅವ್ರು ಹಾಕ್ತಿರೋದು ಮೇನ್ ಪೈಪ್ಗೆ ಅವ್ರು ಕಲೆಕ್ಷನ್ ಕೊಟ್ಟು ನೀರು ಜಾಸ್ತಿ ಬರ್ತೈತೆ. ಮೊನ್ನೆ ನಮ್ಮ ಮನೇಲಿ ತಿತ್ತಿ ಇತ್ತು, ಸಾಲಲ್ಲ ನೀರು, ಒಂದು ಬಿಂದಿಗೆ ಬಿಡ್ರಿ ಅಂತೇಳಿದಕ್ಕೆ ಬಿಂದಿಗೆ ಕಿತ್ಕೊಂಡು ಹೊಡೆದಾಕ್ದ. ನಮ್ಮ ಯಜಮಾನರು ಕೇಳಿದ್ದಕ್ಕೆ ಕುಡ್ದುಬಿಟ್ಟು ಬಂದಿದ್ದೆ, ಹಂಗೆ ಹಿಂಗೆ ಬೋಳಿ ನನ್ನ ಮಗನೇ ಅಂತ ಬೈದ. ಸೇರಿ ಅಂತೇಳ್ಬಿಟ್ಟು ನಾವು ಮನೆಗೆ ಕರ್ಕೊಂಬಂದ್ಬಿಟ್ರಿ. ತಿರ್ಗಾ ಹೋಗಿ ಅಲ್ಲಿ ಪೈಪೇ ಕಿತ್ತಾಕ್ಬಿಟ್ಟ. ಅವತ್ತು ನೀರೇ ಇಲ್ದಿರ, 3 ಗಂಟೆಗೆ ನಾವು ಸ್ನಾನ ಮಾಡಿಕೊಂಡು ಮಷಂಡ್ ಹತ್ರ ಹೋಗಿದ್ದೀರಿ. ಹಂಗೆ ಮಾಡ್ತಾನೆ, ಮಕ್ಳ ಮೇಲೆಲ್ಲ ಕಳ್ ತೊಗೊಂಡು ಹೊಡಿತಾನೆ. ಸೊಸೈಟಿ ಹತ್ರ ಆಡಬಾರ್ದಂತೆ, ಅವ್ರಿಗೆ ಹಿಂಸೆ ಆಗ್ತೈತಂತೆ, ಅವ್ರಿಗೆ ಮಾತ್ರ ಕೊರೋನಾ ಬರ್ತೈತಂತೆ. ಅವಾಗ ಕೇಳಿದ್ದಕ್ಕೆ ಹೋಗಿ ನಮ್ಮ ಮೇಲೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಸ್ಟೇಷನಲ್ಲಿ. ಹಿಂಗೆಲ್ಲ ಅವರು ಗಲಾಟೆ ಮಾಡ್ತಾರೆ ಸರ್. ಯಾರನ್ನ ಕರ್ಕೊಬಂದು ಏನು ಮಾಡ್ತೀರೋ ಮಾಡ್ಕೊ ಹೋಗ್ರಿ ನೀವು ಅಂತ ಹೇಳ್ತಾರೆ ಅವರು. ಏನಾದರೂ ಹೇಳಿದರೆ ಹೋಗಿ. ಈಗ ನಿಮಗೆ ನಲ್ಲಿ ನೀರು ಬಿಡ್ತಿದ್ದೀರಾ? ನೀರು ಬಿಟ್ಟಿದ್ದಾರೆ ಸರ್. ಇವಾಗ ಅವ್ರು ಕಿತ್ತಾಕಿದ್ದಾಗಿಂದ ನೀರು ನಯವಾಗಿ ಬರ್ತಾ ಇಲ್ಲ. ನೀರು ಊರಲ್ಲಿ ಅಲ್ಲಿ ಇಲ್ಲಿ ತೋಟಗಳ ಹತ್ರ ಹೋಗಿ ಎತ್ಕೊಂಡು ಬರ್ತಾ ಇದ್ದೀರಿ ಸರ್. ಎಷ್ಟು ದಿನದಿಂದ ಇದೆ ಈ ಸಮಸ್ಯೆ? ಒಂದು ವಾರದಿಂದ ಹಿಂಗಾಗ್ತಾ ಇದೆ. ತ್ಯಾಗರಾಜ್ ಅನ್ನೋರು ಒಬ್ಬರು ಆರ್ ಟಿ ಐ ಕಾರ್ಯಕರ್ತ, ನಾನು ಸಮಾಜ ಸೇವೆ ಅಂತೇಳಿ ಎಲ್ಲ ಕಡೆನೂ ಹೋಗಿ ಇವನು ಬೇಕಾಬಿಟ್ಟು ಏನು ಬೇಕು ಎಲ್ಲ ಅಧಿಕಾರಿಗಳನ್ನೆಲ್ಲ ಒಂದು ಬೆದರಿಕೆ ಹಾಕ್ಕೊಂಡು ಬೆದರಿಕೆ ಮುಖಾಂತರ ಇವ್ರು ಏನು ಬೇಕು ಮಾಡಬೇಕು ನಾನು ಊರಲ್ಲಿ ನಾನು ಹೇಳ್ದಂಗೆ ಕೇಳಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಒಂದು ವೆಟರ್ನರಿ ಹಾಸ್ಪಿಟ್ಲಿಗೆ ಪೈಪು ಒಂದು ನೀರಿನ ಪಂಚಾಯತಿಯಿಂದ ಒಂದು ನೀರು ನಾವು ಸೌಲಭ್ಯ ಕೊಟ್ಟಿದ್ರೆ ಅವ್ರ ಮನೆಗೆ ಅದೇ ಲೈನೇ ಇರೋದು, 24 ಅವರ್ ನೀರು ಹೋಗುತ್ತೆ ಅವ್ರ ಮನೆಗೆ. ಆ ನೀರು ಹೋಗೋಂಥ ಇದನ್ನು ವೆಟರ್ನರಿ ಹಾಸ್ಪಿಟ್ಲ್ಗೆ ಹೋಗುವಂಥ ಇದನ್ನು ಪೈಪ್ನೇ ಮುರಿದಾಕ್ಬಿಟ್ಟು ಮನೆಗೆ ಎತ್ಕೊಂಡೋಗಿದ್ದ. ಆ ಪಾಪ ಎಸ್ ಸಿ ಕಾಲೋನಿಯವ್ರಿಗೆ ಒಂದು ಇವತ್ತಿಗೊಂದು 5-6 ಸರಿ ಕಂಪ್ಲೇಂಟ್ ಕೊಟ್ಟು ಇದೇ ಯಾವುದೋ ಒಂದು ಮಕ್ಕಳು ಆಡೋ ವಿಚಾರಕ್ಕಾಗಿರಲಿ ಯಾವುದೇ ಒಂದು ವಿಚಾರಕ್ಕಾಗಿರಲಿ ಅವ್ನು ಹೇಳ್ದಂಗೆ ಕೇಳ್ಬೇಕಂತೆ, ಅವ್ನು ಹೇಳ್ದಂಗೆ ಮಾಡ್ಬೇಕಂತೆ ಕಾಲೋನಿಯಲ್ಲಿ ಅವನು ಏನು ಹೇಳಿದ್ರೆ ಅದೇ ಮಾಡಬೇಕಂತೆ. ಆದ್ದರಿಂದ ಅವನು ಏನೇ ಕೇಳಿದ್ರು ನಾನು ಹೇಳ್ದಂಗೆಲ್ಲ ಕೇಳ್ತೀನಿ, ನಿನ್ನ ಮಿಸ್ಕಿದ್ರೆ ನಾನು ಏನರಲ್ಲಿ ಬೇಕು ಲಾಂಗಲ್ಲಿ ಹೊಡಿತೀನಿ ಅದರಲ್ಲಿ ಹೊಡಿತೀನಿ ಅಂತ ಬೆದರಿಕೆ ಹಾಕ್ತಾನೆ. ನನಗೆ ಪೊಲೀಸ್ ಅವರೇ, ಐ ಜಿ ಅವರೇ, ಡಿ ಎಸ್ ಪಿ ಅವರೇ, ಎಸ್ ಪಿ ಅವರೇ, ಡಿ ಸಿ ಅವರೇ, ನನ್ನ ಮೇಲಧಿಕಾರಿಗಳೆಲ್ಲರೂ ನನಗೆ ಫುಲ್ಲು ನಾನು ಹೇಳ್ದಂಗೆ ಕೇಳ್ತಾರೆ ಅನ್ನೋದು ಒಂದು ಅವನು ಹಾಮಿಂದ ಎಲ್ಲರಿಗೂ ಒಂದು ಬೆದರಿಕೆ ಹಾಕ್ತಾನೆ. ಅವನು ಯಾವುದೇ ಒಂದು ವಿಚಾರಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ಲಿ ಬಂದು ಆಕ್ಷನ್ ತಗೊಂತಾರೆ. ಅವ್ರು ಎಸ್ ಸಿ ಇರೋದ್ರಿಂದ ಅವ್ರ ನಲ್ಲಿ ಹತ್ರ ನೀರು ಇಡೋಕ್ಕೆ ಬಿಡೋಕ್ಕೆ ಜಾಗನೇ ಇಲ್ಲ. ಎಸ್ ಸಿ ಅವ್ರು ನೀವು ನಮ್ಮ ಹತ್ರ ಬಂದು ನೀರು ಇಡಬೇಡಿ ಅಂತ ಅವನು ದೌರ್ಜನ್ಯ ಮಾಡ್ತಾ ಇದ್ದಾನೆ. ನಾವು ಎಸ್ ಸಿ ಇಲ್ಲ ಯಾವುದಿಲ್ಲ ಎಲ್ಲರಿಗೂ ಒಂದೇ ಅಂತೇಳಿ ಎಲ್ಲರಿಗೂ ಒಂದೇ ಥರ ಮಾಡೋಕ್ಕೋದ್ರೆ ಅವನು ದೌರ್ಜನ್ಯವಾಗಿ ಈ ಥರ ದೌರ್ಜನ್ಯ ಮಾಡ್ತಾ ಇದ್ದಾನೆ. ನಾವು ಕಂಪ್ಲೇಂಟ್ ಸ್ಟೇಷನ್ ಕೊಟ್ಟಿಲ್ಲ, ನಾವು ಪಂಚಾಯತಿಗೆ ಕೊಟ್ಟಿದ್ದೀರಿ.